ಒಂದು ದೊಡ್ಡ ಜವಾಬ್ದಾರಿ ವಿಜಯೇಂದ್ರ ಅವರ ಹೆಗಲ ಮೇಲಿದೆ ಅನ್ನುವಂಥದ್ದು. ವಿಜಯೇಂದ್ರ ಅವರು ತಾ ಇರುವಂತಹ ಸಂಭ್ರಮವನ್ನು ನೋಡಿದ್ರೆ ಕಾರ್ಯಕರ್ತರ ಜೊತೆಗೆ ಇರ್ತಾರೆ ಅಂತ ಅಷ್ಟೇ ನಾನು ಹೇಳುವಂಥದ್ದು. ಸಂಭ್ರಮ ವಿಜಯೇಂದ್ರ ಅವ್ರಿಗೆ ಸಂಭ್ರಮ ಅಂತ ಕಾರ್ಯಕರ್ತರು ಬರ್ತಾ ಇಲ್ಲ, ನಮ್ಮ ವಿಜಯಣ್ಣನ ಜೊತೆ ನಾವಿದ್ದೇವೆ ಅಂತ ಹೇಳಿ ಕಾರ್ಯಕರ್ತರು ಬರ್ತಾ ಇದ್ದಾರಲ್ಲ, ಇದರಿಂದ ಅವರು ಖಂಡಿತವಾಗಿ ಆ ಇನ್ಸ್ಪಿರೇಷನ್ನೇ ಮನೆ ಬಿಟ್ಟು ನಮಗೆ 24 ಗಂಟೆ ಹೊರಗಡೆ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಬಹುಶಃ ಬೇರೆ ಕುಟುಂಬದಲ್ಲಿ ಈ ರೀತಿ ಸಹೋದರರ ಬಾಂಧವ್ಯ ನಾನು ನೋಡುವಂಥದ್ದು ಕಡಿಮೆ. ಇದು ಜೀವನ ಪರ್ಯಂತ ನಾವು ತಂದೆ ತಾಯಿ ಕೊಡುವಂಥ ಕೊಡುಗೆ ಅಂತ ಅನ್ಕೊಳ್ತೀನಿ. ರಾಜಕೀಯ ಶಕ್ತಿ, ಆ ಒಂದು ಇಚ್ಛಾಶಕ್ತಿ ಅವರಿಬ್ಬರಲ್ಲೂ ಇದೆ, ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಅನ್ನೋಂಥದ್ದನ್ನು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರಿಗೆ ಪಕ್ಷದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ. ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಷ್ಟ್ರೀಯ ನಾಯಕರಿಗೂ ಕೂಡ ಈ ಸಂದರ್ಭದಲ್ಲಿ ಒಬ್ಬ ಸಂಸತ್ ಸದಸ್ಯನಾಗಿ ಸಹೋದರನಾಗಿ ಅಭಿನಂದನೆ ತಿಳಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಒಂದು ಹೊಸ ಹುರುಪು ತರ್ತಾ ಇದೆ ಅಂದ್ರೆ ಮಾನ್ಯ ವಿಜೇಂದ್ರ ಅವರು ಯಡಿಯೂರಪ್ಪರಾದಂತಹ ಬೈಎಲೆಕ್ಷನ್ ಎಕ್ಸ್ಪರ್ಟ್ ಹಾಗೂ ಚುನಾವಣೆ ಚಾಣಕ್ಯ ಹಾಗೂ ಸಂಘಟನ ಚತುರರು ಹಾಗೂ ಯುವಕರ ಕಣ್ಮಣಿ ಆಗಿರುವಂತಹ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಶುಭ ಕೋರೋಣ. ಹೇಗೆ ನಮ್ಮ ಕೇಂದ್ರದಲ್ಲಿ ಅಮಿತ್ ಶಾ ಅವರು ಯಾವ ತರ ಚಾಣಕ್ಯ ಅಂತಾರೋ ಅದೇ ನಿಟ್ಟಿನಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ವಿಜೇಂದ್ರ ಯಡಿಯೂರಪ್ಪ ಅವರು ಅದೇ ನಿಟ್ಟಿನಲ್ಲಿ ಚಾಣಕ್ಯರೆಂದು ಎಲ್ಲ ನಮ್ಮ ಕಾರ್ಯಕರ್ತರು ಭಾವಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅವ್ರ ನೇತೃತ್ವದ ಚುನಾವಣೆ ಮಾಡ್ತೀವಿ, ಖಂಡಿತ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬರುತ್ತೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ.